ಶಿಕ್ಷಕ ವಿದ್ಯಾರ್ಥಿ ಒಕ್ಕೂಟ ಹಾಗೂ ವಿವಿಧ ಸಂಘಗಳ ಉದ್ಘಾಟನಾ ಸಮಾರಂಭ. ಬೈಲಹೊಂಗಲ ಪಟ್ಟಣದ ಕಿತ್ತೂರು ರಾಣಿ ಚೆನ್ನಮ್ಮ ಶಿಕ್ಷಣ ಸಂಸ್ಥೆಯಲ್ಲಿ ಈ ವರ್ಷದ ವಿದ್ಯಾರ್ಥಿ ಒಕ್ಕೂಟ ಹಾಗೂ ವಿವಿಧ ಸಂಘಗಳ ಉದ್ಘಾಟನಾ ಸಮಾರಂಭ ನಡೆಯಿತು. ಇತ್ತ ಈ ಕಾರ್ಯಕ್ರಮದಲ್ಲಿ ವಿದ್ಯಾಸಂಸ್ಥೆಯ ಬೋಧಕ ಮತ್ತು ಬೋಧಕೇತರ ಸಿಬ್ಬಂದಿ ವರ್ಗ ಉಪಸ್ಥಿತರಿದ್ದರು. ಈ ವೇಳೆ ಮಾತನಾಡಿದ ಪ್ರಾಂಶುಪಾಲರಾದ ಎಂಬಿ ತಲ್ಲೂರ್. ನಮಸ್ಕಾರ ಸರ್, ನಾನು ಡಾಕ್ಟರ್ ಎಂ ಬಿ ತಲ್ಲೂರ್ ಅಂತೇಳಿ ಈ ಕೆ ಆರ್ ಸಿ ಬಿ ಎಡ್ ಕಾಲೇಜಿನ ಪ್ರಿನ್ಸಿಪಲ್ಲಾಗಿ ಕೆಲಸವನ್ನು ನಿರ್ವಹಣೆ ಮಾಡ್ತಾ ಇದ್ದೀನಿ. ಸೊ ಇವತ್ತು ನಮ್ಮ ಕಾಲೇಜಿನಲ್ಲಿ ವಿದ್ಯಾರ್ಥಿ ಸಂಘದ ಉದ್ಘಾಟನಾ ಸಮಾರಂಭ. ಅಂದರೆ ಪ್ರತಿ ವರ್ಷ ಏನು ಬಿ ಎಡ್ ಫಸ್ಟ್ ಸೆಮ್ ಬರ್ತಾ ಇದ್ದಾರಲ್ಲ, ಸೊ ಬಂದಾಗ ವಿದ್ಯಾರ್ಥಿಗಳನ್ನು ಪದಾಧಿಕಾರಿಗಳನ್ನು ಆಯ್ಕೆ ಮಾಡ್ಕೋತೀವಿ. ನಾವು ಆಯ್ಕೆ ಮಾಡಿಕೊಂಡು ಅವರಿಗೆಲ್ಲ ಏನು ಮಾಡ್ತಾ ಇದ್ದೀವಿ ಅಂತಂದರೆ ಒಂದೊಂದು ಹುದ್ದೆಗಳನ್ನು ಕೊಡ್ತಾ ಇದ್ದೀವಿ. ಆ್ಯಸ್ ಎ ಜಿ ಎಸ್ ಅಂತಾಗಿ ಮಾಡ್ತಾ ಇದ್ದಾರೆ, ಮಹಿಳಾ ಪ್ರತಿನಿಧಿಯಾಗಿರ್ತಾ ಇದ್ದಾರೆ, ಕಲ್ಚರಲ್ ಆಗಿರ್ಬೋದು, ಸ್ಪೋರ್ಟ್ಸ್ ಆಗಿರ್ಬೋದು, ಟ್ರಿಪ್ ಆಗಿರ್ಬೋದು, ಆಮೇಲೆ ಹಾಜರಾತಿ ಮತ್ತು ಶಿಸ್ತು ಅಂತೇಳಿ. ಸೊ ಹೀಗೆ ಹಲವಾರು ಹುದ್ದೆಗಳನ್ನು ಅವ್ರಿಗೆ ನೀಡ್ತಾ ಇದ್ದೀವಿ. ಸೊ ಅವ್ರು ಏನು ನಾವು 2 ವರ್ಷ ಇರ್ತಾ ಇದ್ದಾರಲ್ಲ, ಆ 2 ವರ್ಷಗಳು ಕೂಡ ಏನು ಮಾಡ್ತಾ ಇದ್ದಾರೆ ಅಂತಂದರೆ ಈ ಕಾಲೇಜಿನಲ್ಲಿ ನಡೆಯುವಂಥ ಎಲ್ಲ ಪ್ರೋಗ್ರಾಮ್ಗಳನ್ನು ಆರ್ಗನೈಸ್ ಮಾಡುವಂಥ ರೆಸ್ಪಾನ್ಸಿಬಿಲಿಟಿ ಕೂಡ ಅವ್ರಿಗೆ ಇರ್ತಾ ಇದೆ. ಸೊ ಮೇನ್ ಈ ಸಂಘದ ಉದ್ದೇಶ ಅಂತಂತಂದರೆ ಈ 2 ವರ್ಷಗಳಲ್ಲಿ ನಡೆಯುತ್ತಿರುವ ಎಲ್ಲ ಕಾರ್ಯಕ್ರಮಗಳನ್ನು ಆರ್ಗನೈಸ್ ಮಾಡಬೇಕು, ಜೊತೆಯಾಗಿ ಭಾಗವಹಿಸಬೇಕು, ನಂತರ ಎಲ್ಲ ಕಾರ್ಯಕ್ರಮಗಳನ್ನ ರೆಸ್ಪಾನ್ಸಿಬಿಲಿಟಿ ಹೇಳಿದ್ರೆ ಅವ್ರಿಗೆ ಇರ್ತಾ ಇದೆ. ಸೊ ಆಮೇಲೆ ಅವ್ರು ಏನು ಮಾಡ್ತಾ ಇದ್ದಾರೆ ಅಂತಂದರೆ ಈ ಎಲ್ಲ ಕಾರ್ಯಕ್ರಮ ನಾವು ಏನು ಮಾಡ್ತಾ ಇದ್ದೀವಿ, ಕಲ್ಚರಲ್ ಕೋ ಕರಿಕ್ಯುಲರ್ ಆ್ಯಕ್ಟಿವಿಟಿ ಇರ್ಬೋದು, ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ ಇರ್ಬೋದು, ಇವನ್ನೆಲ್ಲ ಹಾಕಿಕೊಳ್ಳುವುದರಿಂದ ಎಲ್ಲ ವಿದ್ಯಾರ್ಥಿಗಳು ಭಾಗವಹಿಸ್ತಾ ಇದ್ದಾರೆ. ಅವರಲ್ಲೇ ನಾವು ಸಾಮಾಜಿಕ ಗುಣಲಕ್ಷಣಗಳನ್ನು ಜೊತೆಗೆ ಒಂದು ಉತ್ತಮ ನಾಗರಿಕತ್ವ ವ್ಯಕ್ತಿತ್ವವನ್ನು ಬೆಳೆಸಲಿಕ್ಕೆ ಏನಾಗ್ತದೆ ಅಂತಂತಂದರೆ ಸಹಾಯಕ ಆಗ್ತಾ ಇದೆ. ಸೊ ಇಲ್ಲಿ ಹಲವಾರು ಚಟುವಟಿಕೆಗಳನ್ನ ನಾವು ಕಲ್ಚರಲ್ ಆಗಿರ್ಬೋದು, ಸ್ಪೋರ್ಟ್ಸ್ ಅಂತ ಹೇಳಿದೆ ನಾನು, ಎಲ್ಲರೂ ಕೂಡಿ ಮಾಡುವುದರಿಂದ ಪ್ರಜಾಸತ್ತಾತ್ಮಕ ಗುಣಲಕ್ಷಣಗಳ ಬೆಳವಣಿಗೆ ಆಗ್ತಾ ಇದ್ದಾವೆ, ಅದರ ಜೊತೆಗೆ ಸಹಕಾರ ಮನೋಭಾವನೆ ಬರ್ತಾ ಇದೆ. ಆಮೇಲೆ ಹಲವಾರು ಕಲ್ಚರಲ್ ಆಮೇಲೆ ಕಾಂಪಿಟೇಟಿವ್ ಎಕ್ಸಾಮ್ ಇಂಥವೆಲ್ಲ ನಾವು ಪ್ರೋಗ್ರಾಮ್ಗಳನ್ನು ಮಾಡುವುದರಿಂದ ಅವರಲ್ಲಿ ಸ್ಪರ್ಧಾತ್ಮಕ ಮನೋಭಾವನೆಗಳನ್ನು ಬೆಳಲಿಕ್ಕೂ ಕೂಡ ಏನಾಗ್ತಾ ಇದೆ ಅಂತಂದರೆ ಈ ಸಂಘದ ವತಿಯಿಂದ ಸಹಾಯಕ ಆಗ್ತಾ ಇದೆ. ಸೊ ಹೀಗಾಗಿ ಈ ವಿದ್ಯಾರ್ಥಿಗಳಲ್ಲಿ ಏನು ಮಾಡ್ತಾ ಇದ್ದೀವಿ ಅಂತಂದರೆ ಈ ವಿದ್ಯಾರ್ಥಿ ಸಂಘದ ಉದ್ಘಾಟನಾ ಸಮಾರಂಭವನ್ನು ನಮ್ಮ ಕಾಲೇಜಿನಲ್ಲಿ ನಾವು ಹಾಕೊಳ್ತಾ ಇದ್ದೀವಿ. ಪ್ರತಿ ವರ್ಷವೂ ನಡೆಯುತ್ತೆ ಮೇಡಮ್ ಇದು ಉದ್ಘಾಟನೆ? ಪ್ರತಿ ವರ್ಷವೂ ನಾವು ಏನು ಮಾಡ್ತಾ ಇದ್ದೀವಿ ಅಂತಂದರೆ ಫಸ್ಟ್ ಸೆಮಿಸ್ಟರ್ ವಿದ್ಯಾರ್ಥಿಗಳು ಬಂದ ನಂತರ ಈ ವಿದ್ಯಾರ್ಥಿ ಸಂಘದ ಉದ್ಘಾಟನಾ ಸಮಾರಂಭವನ್ನು ಹಾಕೊಳ್ತೇವೆ ಸರ್. ಮಾತನಾಡ್ತಾ ಪ್ರತಿ ವರ್ಷ ಬಿಎಡ್ ಶಿಕ್ಷಣಕ್ಕೆ ಪ್ರವೇಶ ಪಡೆಯುವ ವಿದ್ಯಾರ್ಥಿಗಳ ಪದಾಧಿಕಾರಿಗಳ ಆಯ್ಕೆ ಮಾಡುವ ಮೂಲಕ ಹುದ್ದೆಯನ್ನ ನೀಡಿ ಸಾಂಸ್ಕೃತಿಕ ಕಾರ್ಯಕ್ರಮ, ಆಟ ಹಾಗೆ ವಿವಿಧ ಕಾರ್ಯಕ್ರಮಗಳ ಆಯೋಜನೆಯ ಜವಾಬ್ದಾರಿ ನೀಡುವ ಮೂಲಕ ವಿದ್ಯಾರ್ಥಿಗಳಲ್ಲಿ ನಾಯಕತ್ವದ ಗುಣ ಬೆಳೆಸುವ ಮತ್ತು ವಿದ್ಯಾರ್ಥಿಗಳು ಸಾಮರಸ್ಯದಿಂದ ಒಗ್ಗೂಡಿಕೊಂಡು ಹೋಗುವಲ್ಲಿ ಈ ಒಕ್ಕೂಟ ಸಹಕಾರಿಯಾಗಲಿದೆ ಎಂದು ತಿಳಿಸಿದ್ರು. ಶಿವು ಜೋಳದ ಪವರ್ ಟೈಮ್ ನ್ಯೂಸ್ ಬೈಲಹೊಂಗಲ. ವರ್ಷಗಳಿಂದ ನಾವು ವಿದ್ಯಾರ್ಥಿಗಳನ್ನ ಶಿಕ್ಷಕ ವಿದ್ಯಾರ್ಥಿಗಳ ಒಂದು ಒಕ್ಕೂಟವನ್ನ ನಾವು ರಚನೆ ಮಾಡ್ತಾ ಇದ್ದೀವಿ. ಅದು ಎರಡು ಮೂಲಕ ಅಂದ್ರೆ ಅವರು ಪಡೆದಂತ ಅಂಕಗಳ ಆಧಾರದ ಮೇಲೆ ನಾವು ಆ ಪ್ರತಿನಿಧಿಗಳನ್ನ ಆಯ್ಕೆ ಮಾಡ್ತಾ ಇದ್ದೀವಿ. ಬಟ್ ಈ ಬಾರಿ ನಾವೊಂದು ಚುನಾವಣೆಯನ್ನ ನಡೆಸುವುದರ ಮೂಲಕ ಅದು ನ್ಯಾಯಸಮ್ಮತವಾಗಿ, ಆರೋಗ್ಯಕರವಾಗಿ ಹಾಗೂ ಬಹಳಷ್ಟು ಅವರಲ್ಲಿ ಉತ್ಸುಕರಾಗುವ ರೀತಿಯಲ್ಲಿ ಸ್ಪರ್ಧೆಯನ್ನ ಏರ್ಪಡಿಸುವುದರ ಮೂಲಕ ಚುನಾವಣೆಯ ಮೂಲಕ ನಾವು ವಿದ್ಯಾರ್ಥಿಗಳನ್ನ ಈ ಬಾರಿ ಆಯ್ಕೆ ಮಾಡಿದ್ದೇವೆ. ಸೊ ನಮ್ಮೆಲ್ಲ ಪ್ರಾಚಾರ್ಯರ ಸಮ್ಮುಖದಲ್ಲಿ ಎಲ್ಲ ಸಿಬ್ಬಂದಿ ವರ್ಗದವರು ಬಹಳಷ್ಟು ಅಚ್ಚುಕಟ್ಟಾಗಿ ಆ ವಿದ್ಯಾರ್ಥಿಗಳನ್ನ ನಾವು ಆಯ್ಕೆ ಮಾಡಿದ್ದೇವೆ. ಸೊ ಈ ಸಂದರ್ಭದಲ್ಲಿ ಆಯ್ಕೆ ಆದಂತಹ ವಿದ್ಯಾರ್ಥಿಗಳು ಅದು ಜನರಲ್ ಸೆಕ್ರೆಟರಿ, ಸಾಂಸ್ಕೃತಿಕ ವಿಭಾಗ, ಪೌರತ್ವ ತರಬೇತಿ ಶಿಬಿರ, ಕ್ರೀಡಾ ವಿಭಾಗ, ಮಹಿಳಾ ಪ್ರತಿನಿಧಿ ಹಾಗೂ ಗ್ರಂಥಾಲಯ, ಶಿಸ್ತು ಮತ್ತು ಹಾಜರಾತಿ, ಶೈಕ್ಷಣಿಕ ಪ್ರವಾಸ, ವಿದ್ಯಾರ್ಥಿ ಕಲ್ಯಾಣ, ಕಲೆ ಮತ್ತು ಕರಕುಶಲ, ಈ ರೀತಿಯಾಗಿ ವಿವಿಧ ಸದಸ್ಯರನ್ನ ನಾವು ವಿದ್ಯಾರ್ಥಿ ಒಕ್ಕೂಟದ ಸದಸ್ಯರನ್ನ ಆಯ್ಕೆ ಮಾಡಿದ್ದೇವೆ. ಸೊ ಇವಾಗ ಏನು ನಾವು ಕಾರ್ಯಕ್ರಮವನ್ನು ಏನು ಉದ್ಘಾಟನೆ ಮಾಡಿದ್ದೀವಲ್ಲ, ಒಂದು ನಾವು ನಡೀತಕ್ಕಂಥ ವರ್ಷ ಉದ್ದಕ್ಕೂ ನಡೀತಕ್ಕಂಥ ಕಾರ್ಯಕ್ರಮಗಳನ್ನ ಸಾಂಗವಾಗಿ ನಿರ್ವಹಿಸಿಕೊಂಡು ಹೋಗುವಲ್ಲಿ ನಾವು ಈ ವೇದಿಕೆಯ ಪರವಾಗಿ ಒಂದು ಪ್ರತಿಜ್ಞೆಯನ್ನು ಮಾಡಬೇಕಾಗ್ತಾ ಇದೆ. ಸೊ ಆ ನಿಟ್ಟಿನಲ್ಲಿ ಈ ಆಯ್ಕೆ ಆದಂತಹ ಎಲ್ಲ ವಿದ್ಯಾರ್ಥಿಗಳು ವೇದಿಕೆಯ ಮುಂಭಾಗದಲ್ಲಿ ಬರಬೇಕು. ಜನರಲ್ ಸೆಕ್ರೆಟರಿ ಅಮನ್